ಕೋಲಾರದಿಂದ ಸ್ಪರ್ಧೆ ಮಾಡಬೇಕು ಅಂತ ಹೇಳಿ ಸಿದ್ದರಾಮಯ್ಯನವರು ರೆಡಿಯಾಗಿದ್ದಾರೆ ಹೈಕಮಾಂಡ್ ಕಡೆ ಬೊಟ್ಟು ಮಾಡಿ ತಂತ್ರಗಾರಿಕೆಯನ್ನು ಸಿದ್ದರಾಮಯ್ಯನವರು ಹೆಣೆದಿದ್ದಾರೆ ಈಗ ಕೋಲಾರದಿಂದ ಸಿದ್ದರಾಮಯ್ಯನವರು ಹೈಕಮಾಂಡ್ ಒಪ್ಪಿದ್ರೆ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿ ಅದು ಬಹುತೇಕ ಸ್ಪರ್ಧೆ ಮಾಡೋಕ್ಕೆ ರೆಡಿ ಇದ್ದವರ ರೀತಿಯಲ್ಲಿಯೇ ಮಾತಾಡಿದರು ಆದರೆ ಆ ನಂತರ ಈಗ ವರುಣಾದಲ್ಲಿ ನಿಂತುಕೊಂಡಿದ್ದ ಅವ್ರಿಗೆ ಹೈಕಮಾಂಡ್ ಒಂದು ಕಡೆ ಮಾತಾಡಿದೆ ಈ ಕಡೆ ಕೋಲಾರ ಕಡೆಯಿಂದ ಇಲ್ಲ ನೀವು ಇಲ್ಲಿ ಬಂದು ನಿಂತ್ಕೊಳ್ಳೇಬೇಕು ಅಂತ ಅವರು ಕೂಡ ಹೇಳ್ತಾ ಇದ್ದಾರೆ ಇದರ ನಡುವೆ ಏನು ಕೇಳಿದ್ರು ಕೂಡ ಹೈಕಮಾಂಡ್ 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 ಅಂತೇಳಿ ಒಂದು ರಣತಂತ್ರವನ್ನೇ ಸಿದ್ದರಾಮಯ್ಯನವರು ಹೆಣಿತಾ ಇದ್ದಾರಾ ಕ್ಷೇತ್ರದ ಜನಗಳ ಅಭಿಪ್ರಾಯವನ್ನು ಸಂಗ್ರಹ ಮಾಡಬೇಕು ಅಂತೇಳಿ ಮಾಜಿ ಸಿ ಮುಂದಾಗ್ತಾ ಇದ್ದಾರಾ ಕಾದು ನೋಡಿ ಹೊಡಿಬೇಕು ಹೇಳಿ ವಿಳಂಬ ನೀತಿಗೆ ಜೋತು ಬಿದ್ದಿದ್ದಾರಾ ಸಿದ್ದರಾಮಯ್ಯನವರು ಆಂತರಿಕ ಸಮೀಕ್ಷೆ ಏನೇ ಬಂದಿರಲಿ ಕೋಲಾರದಿಂದನೇ ಕಣಕ್ಕಿಳಿತಾರೆ ಸಿದ್ದು ಅಂತ ಕೂಡ ಹೇಳ್ತಾರೆ ಒಂದು ಪ್ರಶ್ನಾರ್ಥಕ ಚಿಹ್ನೆ ಪಕ್ಕದಲ್ಲಿ ಇಟ್ಕೊಳ್ಳಿ ಕ್ಷೇತ್ರದ ಜನರ ನಾಡಿ ಮಿಡಿತ ತಿಳಿಬೇಕು ಅಂತ ಹೇಳಿ ಸಿದ್ದರಾಮಯ್ಯ ಅವರಿಗೆ ಒಳ್ಳೆ ಅವಕಾಶನ ಇದು ತಮ್ಮ ಪರವಾಗಿರ್ತಕ್ಕಂಥ ಬೆಂಬಲ ಕೋಲಾರದಿಂದ ಎಷ್ಟು ಜನ ಎಷ್ಟು ಮುಖಂಡರುಗಳು ಬನ್ನಿ ಸಿದ್ದರಾಮಯ್ಯನವರೇ ಬನ್ನಿ ಸಿದ್ದರಾಮಯ್ಯನವರೇ ನಿಂತ್ಕೊಳ್ಬೇಕು ಅಂತ ಹೇಳ್ತಾರೆ ಆ ಬಲ ನಂಬ್ಕೋಬಹುದಾ ಅಥವಾ ಮಗನಿಗೆ ಟಿಕೆಟ್ ಒಂದು ಮಿಸ್ ಆದರೂ ಚಿಂತೆ ಇಲ್ಲ ಅಂತ ವರ್ಣದಿಂದ ನಿಂತ್ಕೊಳ್ಬೇಕಾ ಈ ಡೈಲೆಮಾ ಅಥವಾ ಒಂದು ದ್ವಂದ್ವ ಅಥವಾ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯನವ್ರು ಸದ್ಯಕ್ಕೆ ಇದ್ದಾರಾ ಕೋಲಾರಣ ವರ್ಣನ ಏನಾಗುತ್ತೆ ನೋಡಿ ಸಿದ್ದರಾಮಯ್ಯನವರು ಇದ್ದರೆ ಸಿ ಎಮ್ ಆಗುವ ಚಾನ್ಸ್ ಇದೆ ಅವ್ರಿಗೆ ಚಾನ್ಸ್ ಇದೆ ಸಿದ್ದರಾಮಯ್ಯನವ್ರಿಗೆ ಅಕಸ್ಮಾತ್ ನನಗೆ ಯಾರಾದರೂ ತಪ್ಪಿಸ್ಬಿಡ್ತಾರ ಇದನ್ನು ಸೋಲಿಸ್ಬಿಡ್ತಾರ ನನ್ನ ನಮ್ಮ ಪಾರ್ಟಿಯವರೇ ಸೋಲಿಸ್ಬಿಡ್ತಾರಾ ಇಂಥ ಒಂದು ಭಯ ಸಹಜವಾಗಿ ಇದ್ದೇ ಇರುತ್ತೆ ಪರಮೇಶ್ವರವರು ಅವರು ಕೂಡ ಇಂಥದ್ದನ್ನು ದಾಟಿ ಬಂದಿದ್ದಾರೆ ಅವಾಗ ಅಧ್ಯಕ್ಷರಾಗಿದ್ದರು ಪಾರ್ಟಿ ಅಧಿಕಾರಕ್ಕೆ ಬಂತು ನೋಡಿದ್ರೆ ಪರಮೇಶ್ವರವನ್ನು ಸೋಲಿಸ್ಬಿಟ್ರು ಕೇಂದ್ರ ಅವ್ರಿಗೆ ಸಿ ಎಮ್ ಆಗುವಂಥ ಕ್ಯಾನ್ಸಿತ್ತು ಅಂತ ಹೇಳಿ ಯಾರೋ ಮಾಡಿದ್ರು ಅಂತ ಒಂದಷ್ಟು ಆರೋಪಗಳಿತ್ತು ಸೇಮ್ ಸೇಮ್ ಕಾಲಚಕ್ರ ತಿರುಗಿದೆ ಇವತ್ತಿಗೆ ಸಿದ್ದರಾಮಯ್ಯನವರು ಆ ಒಂದು ಚೇರ್ಗೆ ಬಂದು ನಿಂತಿದ್ದಾರೆ ಸೊ ಇಲ್ಲಿ ವರುಣನ ಕೋಲಾರನ ವರುಣನ ಕೋಲಾರನ ಅಥವಾ ಇನ್ಯಾದರೂ ಸೇಫು ಕಾನ್ಸ್ಟಿಟ್ಯೂಯೆನ್ಸಿ ಇದೆಯಾ ಅಂತ ಕೂಡ ಸಿದ್ದರಾಮಯ್ಯನವರು ಚೆಕ್ ಮಾಡ್ತಾ ಇದ್ದಾರೆ ತಮ್ಮ ಪರವಾದಂಥ ಬೆಂಬಲ ಶಕ್ತಿ ಪ್ರದರ್ಶನ ಹೈಕಮಾಂಡ್ಗೆ ರವಾನೆ ಆಗಬೇಕು ಅನ್ನೋ ಒಂದು ಅಂದರೆ ಆಗಿ ಕೋಲಾರಕ್ಕೆ ಬನ್ನಿ ಕೋಲಾರಕ್ಕೆ ಬನ್ನಿ ಬದಾಮಿಗೆ ಬನ್ನಿ ಬದಾಮಿಗೆ ಬನ್ನಿ ಅಂದಾಗ ನನ್ನ ರಿಯಲ್ ತಾಕತ್ತನ್ನು ಬರೀ ನಾನು ತಿಳ್ಕೊಂಡ್ರೆ ಸಾಲದು ಅದು ಹೈಕಮಾಂಡ್ ಅಂಗಳಕ್ಕೂ ಹೋಗಿ ಮುಟ್ಟಬೇಕು ಅಂತೇನಾದರೂ ಸಿದ್ದರಾಮಯ್ಯವ್ರು ಹೇಗೆ ಮಾಡ್ತಾ ಇದ್ದಾರಾ ಈಗ ಮಾಜಿ ಸಿ ಎಂ ಸೋಲ್ತಾರಾ ಅಂತ ಕ್ಷೇತ್ರದ ಜನ ಮರುಕ ಪಡ್ತಾ ಇದ್ದಾರೆ ಒಂದು ಕಡೆ ಒಂದು ಅನುಕಂಪ ಗಿಟ್ಟಿಸಿಕೊಳ್ಳುವ ತಂತ್ರದಿಂದ ಗೆದ್ದು ಗೆದ್ದುಬಿಡಬೇಕು ಅಂತ ಕೂಡ ಸಿದ್ದರಾಮಯ್ಯ ಅವರ ಪ್ಲಾನ್ ಇದೆಯಾ ಸಿದ್ದರಾಮಯ್ಯ ಅವರ ನಿವಾಸದ ಮುಂದೆ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ ಆಲ್ರೆಡಿ ಬೆಂಬಲಿಗರು ಕೋಲಾರದಿಂದ ಬಂದು ಪ್ರತಿಭಟನೆ ನಡೆಸಿ ಸಿದ್ದರಾಮಯ್ಯನವರೇ ನೀವು ನಿಂತ್ಕೊಳ್ಬೇಕು ಅಂದರೆ ನಿಂತ್ಕೊಳ್ಬೇಕು ಇಲ್ಲೇ ನಿಲ್ಲಬೇಕು ಅಂತ ಕೂಡ ಒಂದು ಒತ್ತಡ ಹಾಕಿದ್ದಾರಲ್ಲ ಸೊ ಇದೇ ವಿಚಾರಕ್ಕೆ ಒಂದು ಕಡೆ ಬಿ ಜೆ ಪಿ ಆ್ಯಂಡ್ ಜೆ ಡಿ ಎಸ್ ನಾಯಕರು ಕೂಡ ಸಿದ್ದರಾಮಯ್ಯ ಅವರಿಗೆ ವ್ಯಂಗ್ಯ ಮಾಡ್ತಾ ಇದ್ದಾರೆ ಅಂತಿಮ ಕ್ಷಣದಲ್ಲಿ ಕ್ಷೇತ್ರ ಫೈನಲ್ ಮಾಡಿ ಎದುರಾಳಿಗಳಿಗೆ ಚೆಕ್ ಮೇಟ್ ಚೆಸ್ಸಲ್ಲಿದೆ ಅದು ಚೆಕ್ ಮೇಟ್ ಅಂತಾರಲ್ಲ ಆ ಚೆಕ್ ಮೇಟ್ ಇಡಬೇಕು ಅಂತ ಏನಾದರೂ ಸಿದ್ದರಾಮಯ್ಯ ಅವರ ಪ್ಲಾನ ಪದೇ ಪದೇ ಹೈಕಮಾಂಡ್ ಅಂತಾರೆ ಹೆಂಡ್ತಿನ ಕೇಳ್ತೀನಿ ಅಂತಾರೆ ಮಗನ ಕೇಳಿ ಡಿಸೈಡ್ ಮಾಡ್ತೀನಿ ಅಂತಾರೆ ಕಾರ್ಯಕರ್ತರು ಒತ್ತಡ ಹಾಕ್ತಾ ಇದ್ದಾರೆ ಅಂತಾರೆ ಕೋಲಾರದಿಂದ ಜನ ಬಂದಿದ್ದರು ಅಂತಾರೆ ಹಾಗಾಗಿ ಒಂದು ಕನ್ಫ್ಯೂಷನ್ ಸ್ಟೇಟಲ್ಲಿ ಕನ್ಫ್ಯೂಷನ್ ಸ್ಥಿತಿನಲ್ಲಿ ಬಿ ಜೆ ಪಿಯನ್ನು ಮತ್ತು ದಳವನ್ನು ಸಿದ್ದರಾಮಯ್ಯನವರು ಇಡ್ತಾ ಇದ್ದಾರಾ ಎರಡನೇ ಪಟ್ಟಿ ಬಿಡುಗಡೆ ಆಗಲಿ ನಾನು ಇದು ಅನೇಕ ಬಾರಿ ಇದನ್ನು ನಾನು ಮಾತಾಡಿದ್ದೀನಿ ಇದ್ರ ಬಗ್ಗೆ ಯಾವತ್ತೂ ಬಿ ಫಾರ್ಮ್ ಸಿದ್ದರಾಮಯ್ಯನವರು ತೊಗೊಂಡು ಹೋಗಿ ಇನ್ನೇನು ಬಿ ಫಾರ್ಮು ಎಲ್ಲ ಫಾರ್ಮ್ ಹಾಕೋಕ್ಕೆ ನಾಮಪತ್ರ ಸಲ್ಲಿಕೆಗೆ ಇದ್ದಂಥ ಕಟ್ಟ ಕಡೆಯ ಐದು ನಿಮಿಷನೂ ಮುಗಿದು ಹೋಯಿತು ಅನ್ನೋವರೆಗೂ ಕೂಡ ಸಿದ್ದರಾಮಯ್ಯನವ್ರ ನಡೆ ನಿಗೂಢವಾಗಿರುತ್ತಾ ಅಂತ ಒಂದು ಪ್ರಶ್ನೆ ಕೂಡ ಇಲ್ಲಿದೆ ಕೋಲಾರದಿಂದ ಹಿಂದೆ ಸರಿದು ಬಿಟ್ಟರೆ ಮುಜುಗರಕ್ಕೇನಾದರೂ ಒಳಗಾಗ್ತಾರಾ ಸಿದ್ದರಾಮಯ್ಯನವರು ಅದನ್ನು ಕೂಡ ನಾವು ಅಲ್ಲಗಳಾಗಲ್ಲ ಡಿರ್ಸ್ಕೊಳ್ಳಿಕ್ಕೆ ಇದೀಗ ಶಿವಕುಮಾರ್ ಜೋಹಳ್ಳಿ ಇದ್ದಾರೆ ಶಿವಕುಮಾರ್ ಜೋಹಳ್ಳಿ ಸಿದ್ದರಾಮಯ್ಯನವರ ನಡೆ ಅಂದರೆ ಇದು ಏನಾಗುತ್ತೆ ಗೆದ್ರೆ ನಿರ್ವಿವಾದವಾಗಿ ಸಿ ಎಮ್ ರೇಸಲ್ಲಿರ್ತಕ್ಕಂಥ ಪ್ರಬಲ ವ್ಯಕ್ತಿಗಳಲ್ಲಿ ಸಿದ್ದರಾಮಯ್ಯನವರು ಒಬ್ಬರು ಅದನ್ನು ಯಾರಂದರೆ ಯಾರೂ ಅಲ್ಲಿಗಳಾಗಲ್ಲ ಅಕಸ್ಮಾತ್ ತಮ್ಮದೇ ಪಕ್ಷದವರು ಮಗ್ಗಲ ಮುಳ್ಳಾಗ್ಬಿಟ್ರೆ ತಮ್ಮದೇ ಪಕ್ಷದವರು ನಂಬಿಸಿ ನಮಗೆ ಹಗಲಲ್ಲೇ ಹಳ್ಳ ತೋಡ್ಬಿಟ್ರೆ ನಾನೇನು ಮಾಡಲಿ ಯಾಕೆಂದರೆ ಜಿ ಪರಮೇಶ್ವರ್ ಅವ್ರ ಸ್ಥಿತಿ ಒಂದು ಕಾಲಕ್ಕೆ ಏನಾಗಿತ್ತು ಅಂತೇಳಿ ರಾಜಕೀಯ ಬಲ ಎಲ್ರಿಗೂ ಗೊತ್ತು ಜಿ ಅವ್ರನ್ನ ಸ್ವಪಕ್ಷೀಯರೇ ಸೋಲಿಸಿದ್ರು ಅಂತ ಒಂದು ಮಾತಿದೆ ಅವತ್ತಿಗೆ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿದ್ದರು ಅಕಸ್ಮಾತ್ ಗೆದ್ದು ಬಿಟ್ಟಿದ್ದಿದ್ದಾರೆ ಪರಮೇಶ್ವರ್ ಅವರು ಅವರ ಮುಖ್ಯಮಂತ್ರಿ ಹುದ್ದೆಯನ್ನು ವಿಚಾರ ಸಿದ್ದರಾಮಯ್ಯದಿಂದ ಗೆದ್ದರೋ ಶಿವಕುಮಾರ್ ಅವರಿಂದ ಗೆದ್ದರೋ ಪಾದಯಾತ್ರೆಯಿಂದ ಗೆದ್ರೋ ಏನಾದರೂ ಆಗಿರಲಿ ಪರಮೇಶ್ವರ ಅವತ್ತೇನಾದರೂ ಗೆದ್ದಿದ್ದರೆ ಅವರು ಪ್ರಬಲ ಸಿ ಎಮ್ ಕ್ಯಾಂಡಿಡೇಟ್ ಅವತ್ಗೆ ಆ ರೇಸಲ್ಲಂತೂ ಇದ್ದರು ಸೋತು ಸೋತ್ಬಿಟ್ರು ರೇಸಲ್ಲಿ ಬರುವ ಅರ್ಹತೆನೇ ಕಳ್ಕೊಂಡು ಬಿಟ್ರು ಅದೇ ಒಂದು ತರಹದ ಭೀತಿಯನ್ನು ಸಿದ್ದರಾಮಯ್ಯ ಎದುರಿಸ್ತಾ ಇದ್ದಾರೆ ಜೊತೆಗೆ ಇವರು ಬರೀ ಟಾಂಟನ್ನು ಜೆ ಡಿ ಎಸ್ಗೋ ಬಿ ಜೆ ಪಿಗೋ ಮಾತ್ರ ಕೊಡ್ತಾ ಇಲ್ಲ ಸಿದ್ದರಾಮಯ್ಯನವರು ತಮ್ಮ ಪಕ್ಷದ ಅನೇಕ ನಾಯಕರಿಗೂ ಟಾಂಟ್ ಕೊಡ್ತಾ ಇದ್ದಾರೆ ಕಟ್ಟ ಕಡೆ ಗಳಿಗೆವರೆಗೂ ತುದಿಗಾಲಲ್ಲಿ ನಿಲ್ಲಿಸಿರ್ತಾರೆ ಮತ್ತು ಸಿದ್ದರಾಮಯ್ಯನವರು ಒಂದು ವಿಷಯ ತುಂಬ ಚೆನ್ನಾಗಿ ಗೊತ್ತು ಅವರ ಟಿಕೆಟನ್ನು ಅವ್ರ ಟಿಕೆಟನ್ನು ಯಾವ ಹೈಕಮಾಂಡು ಲೋ ಕಮಾಂಡು ಯಾವ ಡಿ ಕೆ ಶಿವಕುಮಾರ್ ಅವರು ಏ ಸಿ ಸಿ ಅಧ್ಯಕ್ಷರು ಯಾರೂ ಡಿಸೈಡ್ ಮಾಡಲ್ಲ ಅದನ್ನು ನಾನೇ ಡಿಸೈಡ್ ಮಾಡ್ತೀನಿ ಚೆನ್ನಾಗಿ ಗೊತ್ತು ಅವ್ರಿಗೆ ಹಾಗಾಗಿ ಲಾಸ್ಟ್ ಮೂಮೆಂಟು ಈ ಫಸ್ಟ್ನೇ ಪಟ್ಟಿ ಆದರೂ ಬರಲಿ ಸೆಕೆಂಡ್ ಪಟ್ಟಿ ಆದರೂ ಬರಲಿ ನಾಮಪತ್ರ ಸಲ್ಲಿಕೆಗೆ ಇದ್ದ ಕಟ್ಟ ಕಡೆ ನಿಮಿಷ ಮುಗಿದು ಹೋಯಿತು ಅನ್ನೋವರೆಗೂ ಕೂಡ ಸಸ್ಪೆನ್ಸನ್ನು ಕಾ ಕಾಯ್ದಿಟ್ಕೊಂಡಿರ್ತಾರಾ ಸಿದ್ದರಾಮಯ್ಯವರಂಥ ಪ್ರಶ್ನೆ ಶಿವಕುಮಾರ್ ಜೋಹಳ್ಳಿ ರಮಕಾಂತ್ ನಾಳೆ ಯುಗಾದಿ ಹಬ್ಬ ಮೊದಲ ಕಾಂಗ್ರೆಸ್ ಪಟ್ಟಿ ಕೂಡ ಬಿಡುಗಡೆ ಆಗ್ತಾಯಿದೆ ಸೊ ಇಂಥ ಸಂದರ್ಭದಲ್ಲೇ ಹಿರಿಯ ನಾಯಕರು ಮಾಜಿ ಸಿ ಎಮ್ ಆಗಿದ್ದಂಥವರು ಪ್ರಸ್ತುತ ಪ್ರತಿಪಕ್ಷ ನಾಯಕರಾಗಿರುವಂಥ ಸಿದ್ದರಾಮಯ್ಯ ಅವರ ಹೆಸರು ಕೂಡ ಆ ಪಟ್ಟಿಯಲ್ಲಿ ಬರುತ್ತೆ ಪ್ರಕಟ ಆಗುತ್ತೆ ಅನ್ನುವಂಥ ಒಂದು ನಿರೀಕ್ಷೆಗಳು ಇನ್ನೂ ಕೂಡ ಇದೆ ಆದರೆ ದೆಹಲಿ ಸಭೆಯ ನಂತರ ಸಿದ್ದರಾಮಯ್ಯ ಎಲ್ಲೋ ಒಂದು ಕಡೆ ವಿಮುಖರಾದಂತೆ ಕಾಣಿಸ್ತಾ ಇದೆ ಕೋಲಾರದಲ್ಲಿ ಸ್ಪರ್ಧೆಯನ್ನು ಮಾಡಬೇಕು ಅಂತೇಳಿ ಸಾಕಷ್ಟು ಬಾರಿ ಕೋಲಾರ ಪ್ರವಾಸವನ್ನು ಮಾಡಿದರು ಅಲ್ಲಿ ಜನರ ನಾಡಿ ಮಿಡಿತವನ್ನು ಅರಿಯುವಂಥ ಒಂದು ಪ್ರಯತ್ನವನ್ನು ಮಾಡಿದರು ಯಾಕೆಂದರೆ ಬಾದಾಮಿ ಓಡಾಡೋದಕ್ಕೆ ದೂರ ಅನ್ನುವಂಥ ಕಾರಣಕ್ಕೆ ಅವರು ಬೆಂಗಳೂರಿನ ಹತ್ತಿರದ ಕ್ಷೇತ್ರ ಅಂತೇಳಿ ಕೋಲಾರವನ್ನು ಆಯ್ಕೆ ಮಾಡಿಕೊಂಡಿದ್ರು ಮತ್ತೊಂದು ವರ್ಣಾ ಕ್ಷೇತ್ರದಲ್ಲಿ ನಾನು ಸು ನಿಂತರೆ ಸುಲಭವಾಗಿ ಗೆಲ್ತೇನೆ ಅನ್ನುವಂಥದ್ದು ಗೊತ್ತಿದ್ದರು ಪುತ್ರನ ರಾಜಕೀಯ ಭವಿಷ್ಯಕ್ಕೆ ನಾನೇ ಮುಳ್ಳಾಗಬಾರ್ದು ಅನ್ನುವಂಥ ಕಾರಣಕ್ಕೆ ಇವು ಕೋಲಾರದಲ್ಲಿ ಅವರು ಸ್ಪರ್ಧೆಯನ್ನು ಮಾಡುವುದಕ್ಕೆ ನಿರ್ಧಾರವನ್ನು ತೆಗೆದುಕೊಂಡಿದ್ದರು ಅದರಂತೆ ಕೋಲಾರದಲ್ಲಿ ನಿರಂತರವಾಗಿ ಪ್ರವಾಸವನ್ನು ಮಾಡಿ ಅಲ್ಲಿ ಜನರ ಒಂದು ಅಭಿಪ್ರಾಯಗಳನ್ನು ಸಂಗ್ರಹಿಸುವಂಥ ಕಾರ್ಯಕರ್ತರ ಒಂದು ವಿಶ್ವಾಸವನ್ನು ಗಳಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದರು ಆದರೆ ಕಳೆದ ಮೂರ್ನಾಲ್ಕು ದಿನಗಳಿಂದ ದೆಹಲಿ ಸಭೆಯ ನಂತರ ಸಿದ್ದರಾಮಯ್ಯ ಅವರು ಕೋಲಾರದಿಂದ ಹಿಂದಕ್ಕೆ ಇದ್ದಾರೆ ಹಿಂದೇಟನ್ನು ಹಾಕ್ತಾ ಇದ್ದಾರೆ ಅನ್ನುವಂಥ ಚರ್ಚೆಗಳು ಈಗ ಶುರುವಾಗಿದೆ ಸುದೀರ್ಘವಾಗಿ ಸುಮಾರು ನಲವತ್ತು ವರ್ಷ ರಾಜಕೀಯ ಜೀವನದಲ್ಲೇ ಇರುವಂಥವರು ಸಿದ್ದರಾಮಯ್ಯ ಯಾಕೆಂದರೆ ನಾಲ್ಕು ದಶಕಗಳ ಕಾಲ ರಾಜಕೀಯದ ಎಲ್ಲ ಪಟ್ಟುಗಳನ್ನು ಕೂಡ ಅವರು ಪಡ್ಕೊಂಡಿರುವಂಥವರು ಯಾವ ರೀತಿಯಾಗಿ ನಾವು ಚುನಾವಣೆಯಲ್ಲಿ ರಾಜಕಾರಣದಲ್ಲಿ ಸಕ್ರಿಯ ರಾಜಕಾರಣದಲ್ಲಿ ಇರಬೇಕು ಅಂದರೆ ಅದಕ್ಕೆ ಬೇಕಾದಂಥ ಪಟ್ಟುಗಳನ್ನು ಕೂಡ ರಾಜಕೀಯ ನಾಯಕರು ಪಡ್ಕೊಳ್ಬೇಕಾಗತ್ತೆ ಯಾಕೆಂದರೆ ಕಾಲೆಳೆಯವರು ಜಾಸ್ತಿ ಇರ್ತಾರೆ ಹಾಗಾಗಿ ಸಿದ್ದರಾಮಯ್ಯನವ್ರಿಗೆ ಅದು ಕೂಡ ಚೆನ್ನಾಗಿ ಗೊತ್ತಿದೆ ಯಾಕೆಂದರೆ ದೇವೇಗೌಡರ ಗರಡಿಯಲ್ಲಿ ಪಳಗದಂಥವ್ರು ಸಿದ್ದರಾಮಯ್ಯ ಹಾಗಾಗಿ ಸಿದ್ದರಾಮಯ್ಯನವ್ರಿಗೆ ಕ್ಷೇತ್ರ ನನ್ನ ಯಾವ ಕ್ಷೇತ್ರದಲ್ಲಿ ನಾನು ನಿಂತರೆ ಗೆಲ್ತೇನೆ ಯಾವ ಕ್ಷೇತ್ರದಲ್ಲಿ ನಿಂತರೆ ನಾನು ಸೋಲ್ಬಹುದು ಅನ್ನುವಂಥ ಅಂದಾಜು ಇರೋದಿಲ್ವೇ ಸಹಜವಾಗೇ ಇರುತ್ತೆ ಪ್ರತಿಯೊಂದು ಮಾಹಿತಿ ಸಿದ್ದರಾಮಯ್ಯನವ್ರಿಗೆ ಇದೆ ಆ ಒಂದು ಎಲ್ಲ ಮಾಹಿತಿಯನ್ನು ಪಡ್ಕೊಂಡೆ ಅವರು ಕೋಲಾರದಲ್ಲಿ ನಾನು ನಿಲ್ತೇನೆ ಅನ್ನುವಂಥ ಒಂದು ಘೋಷಣೆಯನ್ನು ಮಾಡಿ ಬಂದಂಥದ್ದು ಆದರೆ ಇತ್ತೀಚೆಗೆ ಕ ಕಳೆದ ಮೂರ್ನಾಲ್ಕು ದಿನಗಳಿಂದ ಚರ್ಚೆಗಳು ಏನು ಶುರುವಾಗಿದೆ ಅದು ಎಲ್ಲವನ್ನು ಕೂಡ ನೋಡ್ತಾ ಇದ್ದಾರೆ ಗಮನಿಸ್ತಾ ಇದ್ದಾರೆ ಸಿದ್ದರಾಮಯ್ಯ ಕೂಡ ಗಮನಿಸ್ತಾ ಇದ್ದಾರೆ ಅಂದರೆ ಈ ಬೇಡಿಕೆಯನ್ನು ಸೃಷ್ಟಿ ಮಾಡಿಕೊಳ್ಳುವಂತಹ ಒಂದು ಪ್ರಯತ್ನಕ್ಕೆ ಸಿದ್ದರಾಮಯ್ಯ ಅವರು ಮರೆ ಹೋಗಿದ್ದಾರೆ ಅನ್ನುವಂಥದ್ದು ಯಾಕೆಂದರೆ ತಮ್ಮ ಬೇಡಿಕೆ ಏನು ತಮ್ಮ ನಾಯಕತ್ವ ಏನು ನಾ ಅದು ಹೈಕಮಾಂಡ್ಗೂ ತಲುಪಬೇಕು ಮತ್ತು ರಾಜ್ಯ ನಾಯಕರಿಗೂ ಕೂಡ ಅದು ತಲುಪಬೇಕು ಆ ಒಂದು ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರು ಯೋಚನೆಯನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಪ್ರಸ್ತುತ ಕೇಳಿಬರ್ತಾ ಇರುವಂಥ ಒಂದು ಮಾಹಿತಿ ಅಂದರೆ ಕೋಲಾರದಲ್ಲೇ ಅವರು ಸ್ಪರ್ಧೆಯನ್ನು ಮಾಡ್ತಾರೆ ಆದರೆ ಅಲ್ಲಿನ ಜನರ ನಾಡಿ ಮಿಡ್ತಾ ಇದೆಯಲ್ಲ ಅದನ್ನು ಸಂಪೂರ್ಣವಾಗಿ ಅದಾಗೆ ಅದು ಸ್ಫೋಟಗೊಳ್ಬೇಕು ಅದು ಹೊರಗೆ ಬರಬೇಕು ಅದು ಬಂದಾಗ ಅಲ್ಲಿನ ನನ್ನ ಜನ ಬೆಂಬಲ ಎಷ್ಟಿದೆ ಅನ್ನುವಂಥದ್ದು ನನ್ನ ಗಮನಕ್ಕೂ ಕೂಡ ಬರುತ್ತೆ ಅದು ನಮ್ಮ ನಾಯಕರ ಗಮನಕ್ಕೂ ಕೂಡ ಹೋಗುತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರ ಸಿದ್ದರಾಮಯ್ಯನವ್ರಿಗೆ ಇದ್ದಂತೆ ಕಾಣಿಸ್ತಾ ಇದೆ ಸೊ ಹಾಗಾಗಿ ಇವತ್ತು ಇಡೀ ದಿನ ಅವರು ಸಿದ್ದರಾಮಯ್ಯನವರ ನಿವಾಸದ ಮುಂದೆ ಏನೇನೆಲ್ಲ ಬೆಳವಣಿಗೆಗಳಾಯಿತು ಅನ್ನುವಂಥದ್ದನ್ನು ನಾವು ಕೂಡ ಗಮನಿಸಿದ್ದೇವೆ ಕೋಲಾರದಲ್ಲಿರುವಂತಹ ಕಾರ್ಯಕರ್ತರು ಅವರ ಬೆಂಬಲಿಗರು ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತು ಸಿದ್ದರಾಮಯ್ಯನವರ ನಿವಾಸಕ್ಕೆ ಭೇಟಿಯನ್ನು ಕೊಟ್ಟು ಅಲ್ಲಿ ಪ್ರತಿಭಟನೆ ಮಾಡಿದಂಥದ್ದನ್ನು ದೃಶ್ಯಗಳನ್ನು ಕೂಡ ಇವತ್ತು ಗಮನಿಸಿದ್ದೇವೆ ಸೊ ಅಂದರೆ ಕೋಲಾರಕ್ಕೆ ನೀವು ಬರ್ರಿ ನಾವು ನಿಮ್ಮನ್ನು ಗೆಲ್ಲಿಸ್ತೇವೆ ಅನ್ನುವಂಥ ಒಂದು ಸ್ಪಷ್ಟವಾದಂಥ ಮೆಸೇಜನ್ನು ಸಂದೇಶವನ್ನು ಇವತ್ತು ಆ ಕೋಲಾರದ ಜನ ಬಹಿರಂಗವಾಗಿ ಇವತ್ತು ವ್ಯಕ್ತಪಡಿಸಿದ್ದಾರೆ ಸೊ ಅದು ಸಿದ್ದರಾಮಯ್ಯನವ್ರಿಗೆ ಒಂದು ಕಡೆ ಪ್ಲಸ್ ಪಾಯಿಂಟೇ ಯಾಕೆಂದರೆ ಇಲ್ಲಿಯವರೆಗೂ ಕೂಡ ಕೇವಲ ಪ್ರವಾ ಪ್ರವಾಸವನ್ನು ಮಾಡ್ತಾಯಿದ್ರು ಅಲ್ಲಿ ಕಾರ್ಯಕ್ರಮಗಳಲ್ಲಿ ಭೇಟಿ ಆಗ್ತಾ ಕೇ ಕಾರ್ಯಕರ್ತರ ಜೊತೆ ಮಾತುಕತೆಯನ್ನು ನಡೆಸ್ತಾಯಿದ್ರು ಮುಖಂಡರುಗಳ ಜೊತೆ ಮಾತು ಮಾಡಿ ಮಿಡಿತ ಹೇಗಿದೆ ಅನ್ನುವಂಥದ್ದು ಸಿದ್ದರಾಮಯ್ಯವರಿಗೆ ಗೊತ್ತಿರಲಿಲ್ಲ ಎಲ್ಲವೂ ಕೂಡ ಸರ್ವೆ ವರದಿಯನ್ನು ಆಧರಿಸಿ ಆ ಜನ ಇಲ್ಲಿ ಇಂತಿಂಥ ಸಮುದಾಯಗಳು ಇಷ್ಟಿದೆ ಈ ಸಮುದಾಯಗಳ ಮತಗಳು ನಿಮಗೆ ಬ ಬರುತ್ತೆ ಈ ಒಂದು ಅಂದಾಜಿತೆ ಬಿಟ್ಟರೆ ಬಹಿರಂಗವಾಗಿ ಅಲ್ಲಿನ ಜನರ ಒಂದು ನಾಡಿ ಮಿಡಿತ ಅರಿವಿರಲಿಲ್ಲ ಹಾಗಾಗಿ ಇವತ್ತು ಪ್ರತಿಭಟನೆಗಳು ಏನಾಗ್ತಾ ಇದೆ ಮತ್ತು ಅಲ್ಲಿ ಜ್ ಕೋಲಾರದಲ್ಲಿ ನೀವು ಇಲ್ಲೇ ಬಂದು ನಿಲ್ಲಬೇಕು ಅನ್ನುವಂಥ ಬೇಡಿಕೆಗಳು ಏನು ಬರ್ತಾ ಇದೆ ಅದು ಒಂದು ಕಡೆ ಸಿದ್ದರಾಮಯ್ಯವರಿಗೆ ಮತ್ತಷ್ಟು ಈಗ ಪುಷ್ಟಿಯನ್ನು ಕೊಡ್ತಾ ಇದೆ ಹೌದು ನಾನು ಕೋಲಾರ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿದ್ದು ಪ್ರಸ್ತುತ ಕರೆಕ್ಟ್ ಆಗಿದೆ ಯಾಕೆಂದರೆ ನನಗೆ ಗೊತ್ತಿರಲಿಲ್ಲ ಜನರ ನಾಡಿ ಮಿಡಿತ ಹೇಗಿದೆ ಅನ್ನುವಂಥದ್ದು ಗೊತ್ತಿರಲಿಲ್ಲ ಪಕ್ಷದ ನಾಯಕರು ಹೇಗೆ ಪಕ್ಷ ನಾಯಕರು ಯಾವ ರೀತಿಯಾಗಿ ಕೆಲವು ವಿರೋಧ ಇದ್ದಾರೆ ಅಥವಾ ಯಾರು ಪರ್ವ ಇದ್ದಾರೆ ಕಾರ್ಯಕರ್ತರ ಇದು ಹೇಗಿದೆ ಬೆಂಬಲ ಹೇಗಿದೆ ಅನ್ನುವಂಥದ್ದನ್ನು ಅಷ್ಟೇ ನಾನು ಗಮನಿಸಿದ್ದೆ ಆದರೆ ಈಗ ಜನರ ನಾಡಿ ಮಿಡಿತ ಕೂಡ ಇವತ್ತು ಹೊರಗೆ ಬಂದಿದೆ ಅಂದರೆ ನನಗೆ ಇದು ಸೇಫ್ ಅನ್ನುವಂಥ ನಿಟ್ಟಿನಲ್ಲಿ ಲೆಕ್ಕಾಚಾರವನ್ನು ಸಿದ್ದರಾಮಯ್ಯ ಅವರು ಆಗ್ತಾ ಇರ್ಬೋದು ಹಾಗಾಗಿನೇ ಬೆಳಗ್ಗೆ ಪ್ರತಿಭಟನೆಗಳು ನಡೆಯುವಂಥ ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯನವರು ಎಲ್ಲೂ ಕೂಡ ಸ್ಪಷ್ಟವಾಗಿ ಉತ್ತರವನ್ನು ಕೊಡಲಿಲ್ಲ ಅವರಿಗೆ ಶಿವ ಕೋಲಾರದಲ್ಲಿ ಸಿದ್ದರಾಮಯ್ಯನವರ ನಿಜವಾದ ಶಕ್ತಿ ಅಂದರೆ ಯಾವುದು ಈಗ ವರುಣ ಚಾಮುಂಡೇಶ್ವರಿ ಅಂತ ಇದ್ದವ್ರಿಗೆ ಬಾದಾಮಿನೇ ಒಂದು ಅಪರಿಚಿತ ಕ್ಷೇತ್ರವಾಗಿತ್ತು ಅವತ್ತಿಗೆ ಅಪರಿಚಿತ ಕ್ಷೇತ್ರ ಬಾದಾಮಿ ಜೊತೆಗೆ ಅಂಥ ಬದಾಮಿಯಿಂದ ಸಿದ್ದರಾಮಯ್ಯನವರು ಅವತ್ತು ಆಡಳಿತ ವಿರೋಧಿ ಅಲೆಯನ್ನು ಫೇಸ್ ಮಾಡಿದರು ಲಿಂಗಾಯತ ಧರ್ಮದ ವಿಭಜಕ ಇದನ್ನು ಡಿವೈಡ್ ಮಾಡಕ್ಕೆ ಹೊರಟಿದ್ರು ಅನ್ನೋ ಅಪಖ್ಯಾತಿ ಕೂಡ ಇತ್ತು ಅನೇಕ ಒಳ್ಳೆ ಕೆಲಸಗಳಿತ್ತು ಕೆಲವು ಕಟ್ಟಕಡೆಗೆ ಕೆಲವು ಕಾರ್ಯಗಳಿಂದಾಗಿ ಅವ್ರಿಗೆ ಅದು ಎದುರಾಳಿಗಳು ಹೇಳಿದಿದ್ದು ಬಲೇನೋ ಅವ್ರಂಗೆ ಮಾಡ್ಕೊಂಡ್ರೋ ಗೊತ್ತಿಲ್ಲ ಅವತ್ತಿಗೆ ಆಡಳಿತ ವಿರೋಧಿ ಅಲೆ ಫೇಸ್ ಮಾಡಿದ್ರು ಸಾವಿರದ ಆರುನೂರು ಚಿಲ್ಲರೆ ಓಟ್ಗಳಿಂದ ಬಾದಾಮಿಲಿ ಅದು ಹೇಗೋ ಗೆದ್ಕೊಂಬಿಟ್ರು ಅವತ್ತು ಬಾದಾಮಿಯಲ್ಲಿ ಗೆದ್ಕೊಂಬಿಟ್ರು ಈಗ ಇವತ್ತಿನ ಪ್ರೆಸೆಂಟ್ ಸಿಚುವೇಷನ್ನಲ್ಲಿ ಕೋಲಾರದಲ್ಲಿ ಸಿದ್ದರಾಮಯ್ಯವ್ರಿಗಿರುವ ನಿಜವಾದ ಶಕ್ತಿ ಅಂದರೆ ಈಗ ಮನೆ ಮುಂದೆ ಬಂದಿದ್ದವರು ಜೈ ಎಂದಿದ್ದು ಎಲ್ಲ ನೀವು ನಿಂತ್ಕೊಳ್ಬೇಕು ಅನ್ನೋದು ಒಂದು ಭಾಗ ನಿಜವಾದ ಶಕ್ತಿ ಅಂದರೆ ಅವ್ರ ಪಾರ್ಟಿ ವೈಸು ಯಾರ್ಯಾರು ಯಾರ್ಯಾರು ಯಾರು ಶತಾಯ ಗತಾಯಿ ಗೆಲ್ಲಿಸಬೇಕು ಅಂತ ಯಾರ್ಯಾರು ಮನಸ್ಸಲ್ಲಿದೆ ಅದು ರಮಾಕಾಂತ್ ನೀವು ಹೇಳಿದಾಗೆ ಹಿಂದೆ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಪರಮೇಶ್ವರ್ ಅವ್ರಿಗೂ ಕೂಡ ಇದೇ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಎರಡು ಸಾವಿರದ ಹದಿಮೂರರಲ್ಲಿ ಅವರು ಸೋಲಬೇಕಾದ್ರೆ ಕಾರಣ ಅದರ ಹಿಂದಿದ್ದಂತಹ ಪಿತೂರಿಗಳು ಮತ್ತು ಸಿ ಎಮ್ ಕ್ಯಾಂಡಿಡೇಟ್ ಆಗಿದ್ದಂಥವ್ರು ಅವರು ಪರಮೇಶ್ವರ್ ಅವತ್ತಿನ ಕಾಲಕ್ಕೆ ಸಿದ್ದರಾಮಯ್ಯ ಮತ್ತು ಪರಮೇಶ್ವರ್ ಇಬ್ಬರ ನಡುವೆ ಸಿ ಎಂ ಕುರ್ಚಿಗೆ ಪೈಪೋಟಿ ಏರ್ಪಟ್ಟಿತ್ತು ಹಾಗಾಗಿ ಕೆಲವು ಒಳಸಂಚುಗಳಿಂದ ಪರಮೇಶ್ವರ್ ಅವತ್ತು ಸೋಲ್ಬೇಕಾಯಿತು ಅನ್ನುವಂಥ ಮಾತುಗಳಿದೆ ಅದು ನಿಜ ಕೂಡ ಇರಬಹುದು ಮ ಅಂಥದ್ದೇ ಒಂದು ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ ಸಿದ್ದರಾಮಯ್ಯನವ್ರಿಗೂ ಕೂಡ ಮತ್ತು ಸಿದ್ದರಾಮಯ್ಯ ಈಗಾಗಲೇ ರಾಜಕೀಯ ಜೀವನದಲ್ಲಿ ಸಾಕಷ್ಟು ಪಾಠಗಳನ್ನು ಕಲ್ತಂಥವ್ರು ಜೊತೆಗೆ ದೇವೇಗೌಡರ ಗರಡಿಯಲ್ಲಿದ್ದಂಥವರು ದೇವೇಗೌಡರನ್ನೇ ಒಂದು ಕಡೆ ಸೈಡ್ ಹೊಡೆದು ಹೊರಗಡೆ ಬಂದಂಥವ್ರು ಸಿದ್ದರಾಮಯ್ಯ ಹಾಗಾಗಿ ಪ್ರತಿಯೊಂದು ಮಾಹಿತಿ ಕೂಡ ಅವ್ರಿಗೆ ಇರುತ್ತೆ ಈಗ ನೀವು ಹೇಳಿದಾಗೆ ಕೋಲಾರದಲ್ಲಿ ನಿಂತಿದ್ದೇ ಆದರೆ ಸಿದ್ದರಾಮಯ್ಯನವ್ರಿಗೆ ಈಸಿಯಾಗಿ ಗೆಲ್ಲಬಹುದು ಅನ್ನುವಂಥದ್ದು ಆದರೆ ಬೇಡಿಕೆ ಮತ್ತಷ್ಟು ಸೃಷ್ಟಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಸಿದ್ದರಾಮಯ್ಯ ಈ ಮೂಲಕ ಇದ್ದಾರೆ ಯಾಕೆಂದರೆ ಎಲ್ಲೂ ನಾನು ಕೋಲಾರದಲ್ಲಿ ಸ್ಪರ್ಧೆಯನ್ನು ಮಾಡೋದಕ್ಕೆ ಇನ್ನೂ ಮನೆಯವರನ್ನು ಕೇಳಬೇಕು ಮಗನನ್ನು ಕೇಳಬೇಕು ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮತ್ತೊಂದು ಕಡೆ ಬೇರೆ ವರುಣ ಕ್ಷೇತ್ರದಲ್ಲಿ ನಿಲ್ತೀರಿ ಅಂದರೆ ಅಲ್ಲೂ ಅಲ್ಲೂ ಕೂಡ ಸ್ಪಷ್ಟವಾದಂಥ ಉತ್ತರವನ್ನು ಅವರು ಕೊಟ್ಟಿಲ್ಲ ಹಾಗಾಗಿ ಕೋಲಾರದಲ್ಲೇ ನಿಲ್ಲೋದಕ್ಕೆ ಸಿದ್ದರಾಮಯ್ಯ ಅವರು ಈಗ ಬಹುತೇಕವಾಗಿ ಲೆಕ್ಕಾಚಾರವನ್ನು ಹಾಕಿದ್ದಾರೆ ಅಲ್ಲಿ ಜಾತಿವಾರು ಸಮುದಾಯವಾರು ಲೆಕ್ಕಾಚಾರಗಳು ಕೂಡ ಸಿದ್ದರಾಮಯ್ಯ ಪ್ರತಿಯೊಂದು ಮಾಹಿತಿಗಳನ್ನು ಪಡ್ಕೊಂಡಿದ್ದಾರೆ ಮತ್ತು ಅಲ್ಲಿರುವಂತಹ ನಾಯಕರೇನಿದ್ದಾರೆ ಮುನಿಯಪ್ಪ ಅವರನ್ನು ಹೊರತುಪಡಿಸಿ ಉಳಿದಿರುವಂಥ ಎಲ್ಲ ನಾಯಕರು ಕೂಡ ಇವರಿಗೆ ಸಪೋರ್ಟನ್ನು ಮಾಡ್ತಾ ಇದ್ದಾರೆ ಕಳೆದ ಒಂದು ತಿಂಗಳಿಂದ ಎಂ ಆರ್ ಸೀತಾರಾಮ್ ಮಾಜಿ ಸಚಿವರು ಅವರ ನೇತೃತ್ವದಲ್ಲೇ ಇಡೀ ಜ ಆ ಕ್ಷೇತ್ರದಲ್ಲಿ ಕಾರ್ಯಕರ್ತರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನಗಳಾಗ್ತಾ ಇದೆ ಮುಖಂಡರ ಅಸಮಾಧಾನಗಳನ್ನು ಬಗೆಹರಿಸುವಂಥ ಒಂದು ಪ್ರಯತ್ನ ಆಗ್ತಾ ಇದೆ ಮತ್ತು ಪ್ರತಿ ಹಳ್ಳಿ ಹಳ್ಳಿಗೂ ಕೂಡ ಆ ಒಂದು ಟೀಮು ಭೇಟಿಯನ್ನು ಕೊಟ್ಟು ಅಲ್ಲಿನ ವಸ್ತುಸ್ಥಿತಿ ಹೇಗಿದೆ ಸಿದ್ದರಾಮಯ್ಯನವರು ಬಂದು ಇಲ್ಲಿ ನಿಂತಿದ್ದೆ ಆದರೆ ಯಾವ ರೀತಿಯಾದಂಥ ಬೆಂಬಲ ಸಿಗಬಹುದು ಅನ್ನುವಂಥ ಸಂಪೂರ್ಣವಾದಂಥ ಮಾಹಿತಿಯನ್ನು ಕಲೆಕ್ಟ್ ಮಾಡಿದೆ ಆದರೆ ಅದು ನಾಯಕರಿಗೆ ಗೊತ್ತಾಗಬೇಕಲ್ಲ ಮತ್ತು ಸಿದ್ದರಾಮಯ್ಯನವರು ವರ್ಚಸ್ಸು ಏನು ಅನ್ನುವಂಥದ್ದು ಇದು ರಾಜ್ಯದ ಜನರಿಗೆ ಗೊತ್ತಾಗಬೇಕಲ್ಲ ಪಕ್ಷದ ನಾಯಕರಿಗೆ ಗೊತ್ತಾಗಬೇಕು ಜನರಿಗೂ ಕೂಡ ಗೊತ್ತಾಗಬೇಕು ಹೈಕಮಾಂಡ್ಗೂ ಕೂಡ ಗೊತ್ತಾಗಬೇಕು ಆ ರೀತಿಯಾದಂಥ ಒಂದು ಬೇಡಿಕೆಯನ್ನು ಸಿದ್ದರಾಮಯ್ಯನವರು ಈ ಮೂಲಕ ಸೃಷ್ಟಿ ಮಾಡಿಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ ಹಾಗಾಗಿ ಬಹುತೇಕವಾಗಿ ಕೋಲಾರದಿಂದ ಅವರು ಸ್ಪರ್ಧೆಯನ್ನು ಮಾಡುವುದು ಖಚಿತ ಆಗಿದೆ ಹಾಗೆ ಒಂದು ವೇಳೆ ಎರಡು ಕ್ಷೇತ್ರಗಳಲ್ಲಿ ಸ್ಪರ್ಧೆಯನ್ನು ಮಾಡೋಣ ಅನ್ನುವಂಥದ್ದು ಬಂದರೆ ವರ್ಣ ಮತ್ತು ಕೋಲಾರ ಎರಡು ಕ್ಷೇತ್ರಗಳಲ್ಲೂ ಕೂಡ ಅವರು ಸ್ಪರ್ಧೆಯನ್ನು ಮಾಡಬಹುದು